ಫೋನ್ ನೋಡ್ತಾ ಗಾಡಿ ಓಡಿಸೋರು ಒಂದ್ಸಲ ಈ ಅಂಕಿಅಂಶಗಳನ್ನ ನೋಡ್ಬೇಕು. ಪ್ರತಿ ಒಂದು ಗಂಟೆಗೆ 6 ಜನ ಈ ಬೈಕ್ ಅಪಘಾತಗಳಲ್ಲಿ ಅಸುನೀಗ್ತಾ ಇದ್ದಾರೆ. ಚೀನಾದವ್ರ ಬಳಿ ಇರೋ ರಸ್ತೆ ಮಾಡುವ ತಂತ್ರಜ್ಞಾನ, ಉತ್ತಮವಾದ ಇಂಜಿನಿಯರ್ಗಳು ನಮ್ಮಲ್ಲೂ ಇದ್ದಾರೆ. ಬಡ ಜನ ಹೀನಾಯವಾಗಿ ರಸ್ತೆಗಳಲ್ಲಿ ನಾಯಿ ನರಿಗಳಂತೆ ಸತ್ರು ನಮ್ಮ ಭ್ರಷ್ಟ ಸರ್ಕಾರಗಳಿಗೆ ಯಾವ ಕಾಳಜಿನೂ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಇಂಡಿಯಾದಲ್ಲಿ ಪ್ರತಿನಿತ್ಯ ರೋಡ್ ಆಕ್ಸಿಡೆಂಟ್ಗಳಾಗಿ ನಮ್ಮ ಜನ ಸಾಯ್ತಾ ಇರೋ ಅಂಕಿಅಂಶಗಳನ್ನು ನೋಡಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಅತಿಯಾದ ವೇಗದಿಂದ ಟ್ರಾಫಿಕ್ ರೂಲ್ಸ್ಗಳನ್ನು ಸರಿಯಾಗಿ ಪಾಲಿಸ್ತಾ ಇರೋದ್ರಿಂದ ಹೆಲ್ಮೆಟ್ ಹಾಕ್ಕೊಳ್ಳದೆ, ಸೀಟ್ ಬೆಲ್ಟ್ ಹಾಕ್ಕೊಳ್ಳದೆ ಕುಡಿದು ಗಾಡಿ ಓಡಿಸೋರು, ಹೀಗೆ ನಾನಾ ಬಗೆಯ ರೀತಿಯಲ್ಲಿ ನಮ್ಮ ಜನ ಸಾಯ್ತಾ ಇದ್ದಾರೆ ಅಂತ ಸರ್ಕಾರವೇ ತನ್ನ ವರದಿಯಲ್ಲಿ ಹೇಳ್ಕೊಂಡಿದೆ. ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡಿರುವ ಸಾವುಗಳ ಪಟ್ಟಿಗಳನ್ನು ಒಮ್ಮೆ ನೋಡೋದಾದರೆ ದೇಶದಲ್ಲಿ ಕಳೆದ ಒಂದೇ ವರ್ಷ ರಸ್ತೆ ಅಪಘಾತಗಳಿಗೆ ಈಡಾಗಿ ಕೈಕಾಲನ್ನು ಮುರ್ಕೊಂಡು ಮೂಲೆ ಸೇರ್ಕೊಂಡಿರುವವರ ಸಂಖ್ಯೆ 443,000. ಇವರ ಪೈಕಿ 168,500 ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹೀಗೆ ಸಾವಿಗೀಡಾದ 75% ಅಂದರೆ 75,000 ಜನ ನಮ್ಮ ಬೈಕ್ ಸವಾರರು. ಹಾಗಾದರೆ ಈ ದುರಂತಮಯ ಸಾವು ನೋವುಗಳಿಗೆ ಕಾರಣ ಆದರೂ ಏನು? ಇವರು ತಬ್ಬಲಿಗಳ ರೀತಿ ಬಿಟ್ಟೋಗೋ ಕುಟುಂಬಗಳಿಗೆ ಯಾರ ದಿಕ್ಕು? ಸರ್ಕಾರಗಳು ಯಾಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ? ನಮಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಚೀನಾದಲ್ಲಿ ಆಗದೇ ಇರೋ ಈ ಭಾರಿ ಸಂಖ್ಯೆಯ ಅಪಘಾತಗಳು ನಮ್ಮಲ್ಲಿ ಯಾಕೆ ಆಗ್ತಾ ಇದ್ದಾವೆ? ಇವೆಲ್ಲ ಸಂಗತಿಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ದೇಶದ ಕೋಟ್ಯಂತರ ಬೈಕ್ ಸವಾರರು ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ ಹಾಗೂ ತಳವರ್ಗಗಳಿಗೆ ಸೇರಿದ್ದಾರೆ. ತಮ್ಮ ತಮ್ಮ ದುಡಿಮೆಯ ಕೆಲಸ ಕಾರ್ಯಗಳಿಗಾಗಿ ಬದುಕನ್ನು ನೀಗಿಸಿಕೊಳ್ಳುವ ಸಲುವಾಗಿ IT ಫೀಲ್ಡ್ನಿಂದ ಹಿಡಿದು ಗಾರ್ಮೆಂಟ್ಸು, ಡೆಲಿವರಿ ಕೆಲಸ, ದಿನಗೂಲಿ ಕೆಲಸ, ಹೀಗೆ ಹಲವು ಇತ್ಯಾದಿ ಕೆಲಸಗಳಿಗೆ ತಮ್ಮ ಮೋಟಾರ್ ಬೈಕ್ಗಳನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಒಂದೇ ವರ್ಷದಲ್ಲಿ ಈ ವರ್ಗಕ್ಕೆ ಸೇರಿದ ಸುಮಾರು 75,000 ಬೈಕ್ ಸವಾರರು ಬೈಕ್ ಆಕ್ಸಿಡೆಂಟ್ಗಳಾಗಿ ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಪ್ರತಿ ಒಂದು ಗಂಟೆಗೆ 6 ಜನ ಈ ಬೈಕ್ ಅಪಘಾತಗಳಲ್ಲಿ ಅಸುನೀಗ್ತಾ ಇದ್ದಾರೆ ಅಂದರೆ ಈ ದುರಂತದ ವಿಷಯ ಎಷ್ಟು ಗಂಭೀರ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಟ್ರಾಫಿಕ್ ಸಿಗ್ನಲ್ಗಳನ್ನು ದಾಟುವಾಗ 1,462 ಮಂದಿ ಬೈಕ್ ಓಡಿಸೋರು ತೀರ್ಕೊಂಡ್ರೆ ಫೋನ್ ನೋಡಿಕೊಂಡು ಗಾಡಿ ಓಡಿಸ್ತಾ ಸತ್ತವರು ಬರೋಬ್ಬರಿ 3,400 ಜನ. ಫೋನ್ ನೋಡ್ತಾ ಗಾಡಿ ಓಡಿಸೋರು ಒಂದ್ಸಲ ಈ ಅಂಕಿಅಂಶಗಳನ್ನು ನೋಡಬೇಕು. 3,400 ಮಂದಿ ಅಂದರೆ 3,400 ಕುಟುಂಬಗಳು. ಬರೀ ಹೆಲ್ಮೆಟ್ ಹಾಕ್ಕೊಳ್ಳದೆ ಇರೋ ಒಂದೇ ಒಂದು ಕಾರಣಕ್ಕೆ 50,000 ಬೈಕ್ ಸವಾರರು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ ಅಂತ ಸಚಿವಾಲಯ ತನ್ನ ವರದಿಯಲ್ಲಿ ಬರೆದಿದೆ. ಒಟ್ಟಾರೆಯಾಗಿ 2018 64% ಜನರು ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇದ್ರು. ಇದು ಕಾಲಕ್ರಮೇಣ ಕಡಿಮೆ ಆಗಬೇಕಿತ್ತು, ಆದರೆ 2022 71% ಹೆಚ್ಚಾಗಿರೋದು ನಿಜಕ್ಕೂ ಭಯ ಹುಟ್ಟಿಸ್ತದೆ. ನಮ್ಮ ಬೈಕ್ ಸವಾರರು ಯಾರು ಕುಬೇರಲ್ಲ, ಹಾಗಂತ ಇವರು ಯಾರು ಬೇಕು ಅಂತ ರಸ್ತೆ ಅಪಘಾತಗಳಲ್ಲಿ ಆತ್ಮಹತ್ಯೆಗಳನ್ನಂತೂ ಮಾಡ್ಕೋತಾ ಇಲ್ಲ. ವಿನಾಕಾರಣ ಸಾಯೋಕೆ ಯಾರಿಗಿಷ್ಟ ಹೇಳಿ? ಅಂಕಿಅಂಶಗಳನ್ನು ನೋಡೋದಾದರೆ ಚೀನಾದಲ್ಲಿ ನಮಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಇಂಡಿಯಾದಲ್ಲಿ ಇರೋದಕ್ಕಿಂತ ಹೆಚ್ಚು ಬೈಕುಗಳಿವೆ ಚೀನಾದಲ್ಲಿ. ಆದರೂ ಅಲ್ಲಿ ಆಗದೇ ಇರೋ ಭಾರೀ ಪ್ರಮಾಣದ ಅಪಘಾತಗಳು ಇಲ್ಲಿ ಯಾಕೆ ಆಗ್ತಾ ಇದ್ದಾವೆ? ಅಲ್ಲಿ ಇರುವ ಉತ್ತಮವಾದ ರಸ್ತೆಗಳು ಇಲ್ಲಿ ಯಾಕಿಲ್ಲ? ಚೀನಾ ನಮ್ಮ ಶತ್ರು ರಾಷ್ಟ್ರನೇ ಇರ್ಬೋದು, ಆದರೆ ಈ ಅಪಘಾತಗಳು ಮತ್ತು ಸಾವುಗಳಲ್ಲಿ ಅವರಿಗೂ ಮತ್ತು ನಮಗೂ ಇರುವ ವ್ಯತ್ಯಾಸಗಳನ್ನು ನೀವೇ ಒಮ್ಮೆ ನೋಡಿ. ಚೀನಾದಲ್ಲಿ ವೆಹಿಕಲ್ಗಳನ್ನು ಬಳಸುವವರ ಪೈಕಿ ಬೈಕ್ ಮಾತ್ರವೇ ಓಡಿಸೋರ ಪ್ರಮಾಣ 60% ಇದೆ. ಈ 60%ನಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇರುವ ಬೈಕ್ ಸವಾರರು 26.6% ಇದೆ. ಅದೇ ನಮ್ಮ ಇಂಡಿಯಾದಲ್ಲಿ ಬೈಕ್ ಸವಾರರ ಪ್ರಮಾಣ 40% ಇದೆ, ಆದರೆ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇರುವವರ ಪ್ರಮಾಣ 60%ರಷ್ಟು ಹೆಚ್ಚಾಗಿದೆ. ಚೀನಾದಲ್ಲಿ ಭಾರತಕ್ಕಿಂತ ಹೆಚ್ಚು ಅಂದರೆ 60%ರಷ್ಟು ಜನರು ಬೈಕುಗಳನ್ನು ಬಳಸ್ತಾ ಇದ್ದಾರೆ. ಅದೇ ಇಂಡಿಯಾದಲ್ಲಿ 40% ಜನರು ಮಾತ್ರ ಬೈಕುಗಳನ್ನು ಬಳಸ್ತಾ ಇದ್ದಾರೆ. ಹೀಗಿದ್ರೂ ಸಾವುಗಳಲ್ಲಿ ಮಾತ್ರ ನಾವೇ ಮುಂದೆ ಇದ್ದೀವಿ. ಇದು ಎಂಥ ಸಂಕಟದ ವಿಷಯ ಅಲ್ವಾ? ಇದಕ್ಕೆ ಕಾರಣ ಏನಿರ್ಬೋದು? ಬಹಳ ದೊಡ್ಡ ಕಾರಣ ನಮ್ಮ ಕಳಪೆ ರಸ್ತೆಗಳು. ವೀಕ್ಷಕರೇ, ರಸ್ತೆಗಳು ಕಳಪೆ ಯಾಕಾಗ್ತವೆ ಅಂತ ನಿಮಗೆಲ್ಲ ಗೊತ್ತು. ಚೀನಾದವ್ರ ಬಳಿ ಇರೋ ರಸ್ತೆ ಮಾಡುವ ತಂತ್ರಜ್ಞಾನ, ಉತ್ತಮವಾದ ಇಂಜಿನಿಯರ್ಗಳು ನಮ್ಮಲ್ಲೂ ಇದ್ದಾರೆ. ಆದರೆ ಚೀನಾದಲ್ಲಿ ಇಲ್ಲದೆ ಇರೋ ದೊಡ್ಡ ಅನಿಷ್ಟವೊಂದು ನಮ್ಮಲ್ಲಿದೆ, ಅದು ಅತಿಯಾದ ಮನೆ ಮೂಲಕ ಭ್ರಷ್ಟಾಚಾರ. ಸಾರ್ವಜನಿಕ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರು ಸರ್ಕಾರಗಳಿಗೆ ನೀಡಲೇಬೇಕಿರುವ ಕಮಿಷನ್ ಅನ್ನೋ ಒಂದು ಭ್ರಷ್ಟಾಚಾರ ಈ ಕಳಪೆ ರಸ್ತೆಗಳಿಗೆ ಕಾರಣ. ಇತ್ತೀಚೆಗೆ
ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಕೊಡಲೇಬೇಕಿದ್ದ ಈ ಕಮಿಷನ್ನ ಪ್ರಮಾಣ ಶೇಕಡ 40% ಇಂದ 60% ಅಂತ ಹೇಳಿದ್ದನ್ನು ನೀವೆಲ್ಲ ಓದಿರ್ತೀರಿ ನೋಡಿರ್ತೀರಿ. ಶೇಕಡ 40% ಸರ್ಕಾರ ಅನ್ನೋದು ಪ್ರತಿಪಕ್ಷದ ಚುನಾವಣಾ ಘೋಷಣೆನೇ ಆಗೋಗಿತ್ತು. ಉದಾಹರಣೆಗೆ ರಸ್ತೆ ಮಾಡೋದಕ್ಕೆ 100 ರೂಪಾಯಿ ಖರ್ಚಾದರೆ ಗುತ್ತಿಗೆದಾರ 40-60 ರೂಪಾಯಿಯನ್ನು ಸರ್ಕಾರಕ್ಕೆ ಲಂಚವಾಗಿ ಕೊಡಬೇಕು ಅಂದರೆ ಗುತ್ತಿಗೆದಾರ ಯಾವ ಮಟ್ಟದ ರಸ್ತೆಗಳನ್ನು ಮಾಡೋದಕ್ಕೆ ಸಾಧ್ಯ? ದೇಶದ ಆರ್ಥಿಕತೆಯನ್ನೇ ಬಹುಪಾಲು ಮುನ್ನಡೆಸ್ತಾ ಇರೋ ಕೆಳಮಧ್ಯಮ ವರ್ಗಕ್ಕೆ ಕಾರುಗಳನ್ನಂತೂ ಕೊಳ್ಳುವ ಶಕ್ತಿ ಇಲ್ಲ. ಇಂಥವರು ಬೈಕುಗಳನ್ನು ಹೆಚ್ಚಾಗಿ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಅವಲಂಬಿಸಿದ್ದಾರೆ. ಇಂಥವರ ಪ್ರಾಣಗಳನ್ನು ಕಾಪಾಡಬೇಕಾದ ನಮ್ಮ ಸರ್ಕಾರಗಳು ಉತ್ತಮ ಗುಣಮಟ್ಟದ ಅಗಲವಾದ ರಸ್ತೆಗಳನ್ನು ನಿರ್ಮಿಸಿ ವಾಹನ ಸಂಚಾರವನ್ನು ಸಲೀಸು ಮಾಡಬೇಕು. ಬಡಜನ ಹೀನಾಯವಾಗಿ ರಸ್ತೆಗಳಲ್ಲಿ ನಾಯಿ ನರಿಗಳಂತೆ ಸತ್ರು ನಮ್ಮ ಭ್ರಷ್ಟ ಸರ್ಕಾರಗಳಿಗೆ ಯಾವ ಕಾಳಜಿನೂ ಇಲ್ಲ. ಸರ್ಕಾರಗಳು ಇತ್ತೀಚೆಗೆ ರಸ್ತೆಗಳನ್ನು ನಿರ್ಮಿಸುವ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಖಾಸಗಿ ಕಂಪ್ನಿಗಳಿಗೆ ರಸ್ತೆ ಮಾಡುವ ಜವಾಬ್ದಾರಿಯನ್ನು ಕೊಟ್ಬಿಟ್ಟಿದ್ದಾವೆ. ಈ ಖಾಸಗಿ ಕಂಪ್ನಿಗಳು ಕಳಪೆ ರಸ್ತೆಗಳನ್ನು ಮಾಡೋದಲ್ಲದೆ ದುಬಾರಿ ಟೋಲನ್ನು ವಸೂಲಿ ಮಾಡಿ ಜನರ ಜೇಬಿಗೆ ಕನ್ನ ಹಾಕ್ತಾ ಇದ್ದಾವೆ. ಇಂಥ ರಸ್ತೆ ಗುಂಡಿಗಳಿಗೆ ಬಿದ್ದು ಸಾಯ್ತಾ ಇರೋ ಬೈಕ್ ಸವಾರರ ಪ್ರಾಣಗಳ ನೇರ ಹೊಣೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ಹೊರಬೇಕು. ದಿನನಿತ್ಯವೂ ನಾನಾ ರೀತಿಯ ಡೆಲಿವರಿ ಕೆಲಸ ಮಾಡುವ ಬೈಕ್ ಸವಾರರು ಖರೀದಿದಾರರಿಗೆ ಹೆಗಲಾಗಿ ಊಟ, ಔಷಧಿ, ತರಕಾರಿ, ದಿನಸಿ, ಹೂವು, ಹಣ್ಣು ಹೀಗೆ 10 ಹಲವು ಕೆಲಸಗಳನ್ನು ಮಾಡಿಕೊಟ್ಟು ತಮ್ಮ ಜೀವನಗಳನ್ನು ತೂಗಿಸ್ತಾ ಇದ್ದಾರೆ. ಯಾವುದೇ ಸುರಕ್ಷತೆ ಇಲ್ಲದೆ ಪ್ರಾಣವನ್ನೇ ಪಣಕೊಟ್ಟು ದಿನವಿಡೀ ಕೆಲಸ ಮಾಡುವ ಒಂದು ವರ್ಗ ನಮ್ಮ ಬೈಕ್ ಸವಾರರು. ಹೀಗೆ ದುಡಿತಾ ಇರೋ ಶೇಕಡ 67% ಜನರಿಗೆ ವಾಯು ಮಾಲಿನ್ಯದ ನೇರ ಕಾರಣದಿಂದಾಗಿ ಅನೇಕ ರೋಗಗಳು ಬರ್ತಾ ಇದ್ದಾವೆ ಅಂತ ಪಾಪ ನಮ್ಮ ಜನಕ್ಕೆ ಗೊತ್ತಿಲ್ಲ. ಡೆಲಿವರಿ ಕೆಲಸ ಮಾಡೋರಿಗೆ ಕನಿಷ್ಠ 1 ಆರೋಗ್ಯ ವಿಮೆಯನ್ನು ಅವರು ಕೆಲಸ ಮಾಡುವ ಕಂಪನಿಗಳು ಮಾಡ್ತಾ ಇಲ್ಲ. ಜೀವವನ್ನು ಅಂಗೈಲಿಡ್ಕೊಂಡು ಎಷ್ಟೇ ಹುಷಾರಾಗಿ ಗಾಡಿ ಓಡಿಸಿದ್ರು ಬೇರೆಯವರ ತಪ್ಪುಗಳಿಂದ, ಟ್ರಾಫಿಕ್ ಸಿಗ್ನಲ್ಗಳ ದೋಷಗಳಿಂದ ವರ್ಷಕ್ಕೆ 30,450 ಜನ ಸುಮ್ಮನೆ ಸಾಯ್ತಾ ಇದ್ದಾರೆ. ಚೀನಾ ದೇಶದ ಬಗೆಗೆ ನಮಗೆ 1000 ತಕರಾರುಗಳಿರ್ಬೋದು, ಆದರೆ ಆ ದೇಶದಲ್ಲಿ ಬಂದೋಬಸ್ತಾದ ಅಚ್ಚುಕಟ್ಟಾದ ಸರ್ಕಾರಿ ರಸ್ತೆಗಳನ್ನಂತೂ ಅವರು ಮಾಡ್ಕೊಂಡಿದ್ದಾರೆ. ಬೈಕ್ ಸವಾರರ ಸಾವು ನೋವುಗಳನ್ನು ಕಡಿಮೆ ಮಾಡಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನಂತೂ ಅವರು ತಗೊಂಡಿದ್ದಾರೆ. ಇನ್ನಾದರೂ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೈಕ್ ಸವಾರರ ಪ್ರಾಣಗಳಿಗೆ ಬೆಲೆ ಕೊಡಬೇಕು. ಕಟ್ಟುನಿಟ್ಟಾದ ಕಾನೂನು ಕ್ರಮಗಳು ಮತ್ತು ಅಚ್ಚುಕಟ್ಟಾದ ವಿಶಾಲವಾಗಿರೋ ಸರ್ಕಾರಿ ರಸ್ತೆಗಳನ್ನು ಮಾಡಲಿ ಅಂತ ನಾವೆಲ್ಲರೂ ಗಟ್ಟಿ ದನಿಯಲ್ಲಿ ಕೇಳಬೇಕು. ಈ ವಿಡಿಯೋವನ್ನು ಎಲ್ಲ ಬೈಕ್ ಸವಾರರಿಗೆ ಶೇರ್ ಮಾಡಿ ನಮ್ಮ ಈ ದಿನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.